Hello, welcome back to my channel Day with me Kanda. This video bandu complete agi 10 grams inda with earrings necklace sets torustidini. Yava tara collections ida anadana torustidini. Minimum grams 10 inda adikina kadma indanu ide 8 grams inda kuda available ide. New check madabodu. Video na skip madde kone tanka nodi enike andre tumba designs nimge available ide within 10 grams alli yava tara collections ide anadana ಗೆ ತೋರಿಸ್ತಿದ್ದೀನಿ ಮತ್ತೆ ಇಲ್ಲಿ ನಾನು ತೋರಿಸ್ತಿರುವಂತಹ ಎಲ್ಲ ಡಿಸೈನ್ಸ್ ಗಳು ಬಂದು ಕೂಡ ಆಂಟಿಕ್ ಅಲ್ಲಿ ಇರುತ್ತೆ ಮತ್ತೆ ಸ್ಟೋನ್ಸ್ ವರ್ಕ್ ಅಲ್ಲಿ ಇರುತ್ತೆ ಮತ್ತೆ ಪರ್ಲ್ ಅಲ್ಲಿ ಇರುತ್ತೆ ಆ ಎಲ್ಲಾನು ಇನ್ಕ್ಲೂಡ್ ಮಾಡಿ ಮಿನಿಮಮ್ ಗ್ರಾಮ್ಸ್ ಇಂದ ಯಾವ ಯಾವ ರೀತಿ ಕಲೆಕ್ಷನ್ಸ್ ಇದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಿದ್ದೀನಿ ವಿತ್ ಇಯರಿಂಗ್ಸ್ ಅಲ್ಲಿ ಇದೆ ಅಂದರೆ ಇವಾಗ ನೀವು ನೆಕ್ಲೆಸ್ ಸೆಟ್ಸ್ ಅಂತ ಸೆಟ್ ಅಂತ ಹೇಳಿದ್ರೆ ನೋಡಿ ಇದೂ ಜಸ್ಟ್ 11 ಗ್ರಾಮ್ಸು ಮತ್ತು ಇದು ನೋಡಿ ಇದು ವಿದಿನ್ 10 ಗ್ರಾಮ್ಸ್ ಒಳಗಡೆ ಇರುತ್ತೆ ಇದು ಹವಳ ಅದು ಅಂದರೆ ಕೋರಲ್ ಸೆಟ್ಸ್ದು ಇಲ್ಲಿ ಇದೆಲ್ಲ ನಾನು ತೋರಿಸ್ತಿರುವಂಥ ಫೋಟೋಸ್ ತೋರಿಸಿ ಇದೆಲ್ಲ ಆಲ್ಮೋಸ್ಟ್ ಸ್ಟೋನ್ ವರ್ಕಲ್ಲಿ ಇರೋದೆಲ್ಲ ಆಲ್ಮೋಸ್ಟ್ 10 ಗ್ರಾಮ್ಸ್ ಒಳಗಡೆ ಇದೆ 10 ಗ್ರಾಮ್ಸ್ ಇದೆ ಸೊ ನಿಮಗೆ ಒಂದು ಐಡಿಯಾ ಬರುತ್ತೆ ಎಷ್ಟು ಗ್ರಾಮ್ಸ್ ಇದೆ ಅನ್ನೋದು ಸ್ವಲ್ಪ ಐಡಿಯಾ ಬರುತ್ತೆ ಮತ್ತು ವೀಡಿಯೋಸ್ ಕೂಡ ಇದೆ ಫೋಟೋಸ್ ಕೂಡ ಇದೆ ನಿಮಗೆ ಯಾವ ಥರ ಕಂಫರ್ಟಬಲ್ ಅನಿಸುತ್ತೆ ನೋಡಿ ಅಥವಾ ನಿಮ್ಗೆ ಯಾವ ಥರ ಡಿಸೈನ್ಸ್ ಇಷ್ಟ ಆಗುತ್ತೆ ಹೋಪ್ ಅಂದರೆ ನಾನು ಮಾಡಿರೋ ಕಲೆಕ್ಷನ್ಸಲ್ಲಿ ಈ ಕಲೆಕ್ಷನ್ಸು ಅಂದರೆ ತುಂಬ ಜನಕ್ಕಲ್ಲ ಅಂದರೆ ಸ್ವಲ್ಪ ಜನಕ್ಕಾದರೂ ಸ್ವಲ್ಪ ಐಡಿಯಾ ಬರುತ್ತೆ ಓ ಇಷ್ಟು ಕಡಿಮೆ ಗ್ರಾಮ್ಸಲ್ಲಿ ಕೂಡ ಈ ಥರ ನೆಕ್ಲೆಸ್ ಸೆಟ್ಸ್ ವಿತ್ ನೆಕ್ಲೆಸ್ಸು ವಿತ್ ಇಯರಿಂಗ್ ಸೆಟ್ ಅಂದರೆ ಫುಲ್ ಜ್ಯುವೆಲ್ರಿ ಸೆಟ್ ಸಿಗುತ್ತಾ ಅನ್ನೋಷ್ಟು ಐಡಿಯಾ ಬರುತ್ತೆ ಸೊ ನಾನು ಮೊದಲೇ ಹೇಳ್ದಂಗೆ ಏನಂತ ಹೇಳಿದ್ರೆ ಸ್ಟೋನ್ ವರ್ಕಲ್ಲೂ ಇದೆ ಆ್ಯಂಟಿಕಲ್ಲಿದೆ ಮತ್ತು ಪರ್ಲಲ್ಲಿದೆ ವಿತ್ ಇಯರಿಂಗ್ಸು ಇದೆ ಸೊ ನಿಮಗೆ ಅದ್ರ ಬಗ್ಗೆ ಏನೂ ಪ್ರಾಬ್ಲಮ್ ಇಲ್ಲ ನಂದು ಓದು ವೀಡಿಯೋದಲ್ಲಿ ಐ ಮೀನ್ ಲಾಸ್ಟ್ ವೀಡಿಯೋದಲ್ಲಿ ಲಾಂಗ್ ಹಾರಸ್ ವಿತ್ ಇಯರಿಂಗ್ಸ್ ಹಾಕಿದ್ದೀನಿ ಜ್ಯುವೆಲ್ರಿ ಸೆಟ್ಟು ಆ ಥರ ಅಂದರೆ ನೆಕ್ಲೆಸ್ ಬೇಡ ಲಾಂಗ್ ಹಾರಸ್ ವಿತ್ ಇಯರಿಂಗ್ಸ್ ಬೇಕು ಅನ್ನೋರು ನೀವು ಆ ವಿಡಿಯೋನು ಒಂದು ಸಲ ರೆಫರ್ ಮಾಡಿ ನೋಡಿ ಅಂದರೆ ನಿಮಗೂ ಸ್ವಲ್ಪ ಐಡಿಯಾ ಬರುತ್ತೆ ಅಥವಾ ನೀವು ಈ ಥರದಲ್ಲೇ ಲಾಂಗ್ ಹಾರಸ್ ಮಾಡಿಕೊಂಡು ಕೂಡ ವಿತ್ ಈ ಜುಮ್ಕಾಸ್ಗೆ ಅಥವಾ ಈ ಇಯರಿಂಗ್ಸ್ಗೆ ಸ್ಟರ್ಟ್ಸ್ಗೆ ನೀವು ಕೂಡ ಮಾಡ್ಕೊಬೋದು ಮತ್ತು ನಾನು ನೆಕ್ಲೆಸ್ ಸೆಟ್ಸ್ ಅಂತ ಹೇಳಿದ ಮೇಲೆ ಏನಾಗುತ್ತೆ ಅಂದರೆ ಇಯರಿಂಗ್ಸು ಹಾಫ್ ಜುಮ್ಕಾಸ್ ಇರ್ಬೋದು ಅಥವಾ ಸ್ಟರ್ಟ್ಸ್ ಇರ್ಬೋದು ಅಥವಾ ಅಂದರೆ ಸ್ವಲ್ಪ ಹ್ಯಾಂಟಿಕಲ್ಲಿ ಇರ್ಬೋದು ಅಂದರೆ ಎಲ್ಲ ನೆಕ್ಲೆಸ್ ಸೆಟ್ಸ್ಗೂ ಜುಮ್ಕಾಸೇ ಇಯರಿಂಗ್ಸ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಆ ನೆಕ್ಲೆಸ್ಸಿಗೆ ಮ್ಯಾಚ್ ಆಗೋವಂಥ ಇಯರಿಂಗ್ಸ್ ಇರುತ್ತೆ ಮತ್ತು ನಾನು ಇಲ್ಲಿ ಏನು ಹೇಳ್ತಿದ್ದೀನಿ ಅಂದರೆ ಮಿನಿಮಮ್ ಗ್ರಾಮ್ಸಿಂದ ತೋರ್ಸೋಕ್ಕೆ ನೆಕ್ಲೆಸ್ ಸೆಟ್ಸ್ ನಾನು ಟ್ರೈ ಮಾಡಿದ್ದೀನಿ ನಂದು ನೆಕ್ಸ್ಟ್ ವೀಡಿಯೋಗಳಲ್ಲಿ ಏನು ಮಿನಿಮಮ್ ಗ್ರಾಮ್ಸಿಂದ ಪರ್ಲ್ ಸೆಟ್ಟಲ್ಲಿ ನಾನು ತೋರಿಸ್ತಿದ್ದೀನಿ ಆಮೇಲೆ ಏನಂತ ಹೇಳಿದ್ರೆ ನಿಮಗೆ ಅಂದರೆ ಲೈಕ್ ಈ ಥರ ನೋಡಿ ನಾನು ಇದು ಮಿನಿಮಮ್ ವೆಯ್ಟಲ್ಲಿ ತೋರಿಸ್ತಿರೋದು ಸ್ವಲ್ಪ ಇದು ವ್ಯಾಕ್ಸ್ ನೆಕ್ಲೆಸ್ ಅಂತ ಬರುತ್ತಲ್ಲ ವ್ಯಾಕ್ಸ್ ಗುಂಡು ಯೂಸ್ ಮಾಡಿದ್ರೆ ಮಿನಿಮಮ್ ಗ್ರಾಮ್ ಆಗುತ್ತೆ ಕಡಿಮೆ ಗ್ರಾಮ್ ಆಗುತ್ತೆ ನಿಮಗೆ ಕಡಿಮೆ ಗ್ರಾಮಲ್ಲಿ ಬೇಕಂದರೆ ನೀವು ವ್ಯಾಕ್ಸ್ ನೆಕ್ಲೆಸ್ ಅಂತ ಬರುತ್ತೆ ಅಂದರೆ ಗುಂಡು ಟೈಪು ಅದು ಸ್ವಲ್ಪ ಕಡಿಮೆ ಗ್ರಾಮ್ ಅನಿಸುತ್ತೆ ಆ ಥರ ಮಾಡಿಸ್ಕೊಂಡ್ರೂ ಅದು ತುಂಬ ಚೆನ್ನಾಗಿ ಕಾಣುತ್ತೆ ಅಂದರೆ ಕಡಿಮೆ ಗ್ರಾಮ್ಸಲ್ಲಿ ಬೇಕು ಅಂತ ಹೇಳೋರು ಆ ಥರ ಮಾಡಿಸ್ಕೊಬೋದು ನೋಡಿ ನಿಮಗೆ ಅಂದರೆ ಇವಾಗ ನಾನು ನನ್ನ ಲಾಸ್ಟ್ ವೀಡಿಯೋಸ್ಗಳಲ್ಲಿ ತೋರಿಸಿದ್ದೀನಿ ವ್ಯಾಕ್ಸ್ ನೆಕ್ಲೆಸ್ ಹೆಂಗಿರುತ್ತೆ ಮತ್ತು ವ್ಯಾಕ್ಸ್ ಬ್ಯಾಂಗಲ್ಸ್ ಹೆಂಗಿರುತ್ತೆ ವ್ಯಾಕ್ಸ್ ಬ್ಯಾಂಗಲ್ಸ್ ವಿದಿನ್ 4 ಗ್ರಾಮ್ಸಲ್ಲಿ ನಿಮಗೆ 2 ಬ್ಯಾಂಗಲ್ಸ್ ಬರುತ್ತೆ ಐ ಮೀನ್ 3-4 ಗ್ರಾಮ್ಸಿಗೆ 2 ಬ್ಯಾಂಗಲ್ಸ್ ಬರುತ್ತೆ ಅದನ್ನು ತುಂಬ ಜನ ಕೇಳಿದ್ರು ವ್ಯಾಕ್ಸ್ ಬ್ಯಾಂಗಲ್ಸ್ ಎಲ್ಲಿ ಯಾವ ಶಾಪಲ್ಲಿ ಪರ್ಚೇಸ್ ಮಾಡೋದು ಮತ್ತು ಯಾವ ಥರ ಇದೆ ಮತ್ತು ಎಷ್ಟು ಗ್ರಾಮ್ಸ್ ಇದೆ ಅವ್ರದ್ದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಸ್ವಲ್ಪ ಜನ ಕಮೆಂಟ್ ಮಾಡಿದರು ಅವ್ರಿಗೂ ಹೇಳಿದ್ದೀನಿ ನಿಮಗೆ ತುಂಬ ಮಿನಿಮಮ್ ಗ್ರಾಮ್ಸಲ್ಲಿ ಮಾಡೋದೆ ಹೇಳಬೇಕಂದ್ರೆ ವ್ಯಾಕ್ಸ್ ನೆಕ್ಲೆಸ್ ಅಥವಾ ವ್ಯಾಕ್ಸ್ ಗುಂಡು ಮಣಿಗಳು ಆ ಥರ ಇದರಲ್ಲಿ ಸ್ವಲ್ಪ ತುಂಬ ಕಡಿಮೆ ಗ್ರಾಮ್ಸಲ್ಲಿ ಸಿಗುತ್ತೆ ಮತ್ತು ಬಿಡ್ಸ್ ಯೂಸ್ ಮಾಡಿ ಗೋಲ್ಡ್ ಗುಂಡು ಯೂಸ್ ಮಾಡಿ ವಿತ್ ಅಂದರೆ ಬಿಡ್ಸ್ ಅಂದರೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಬಿಡ್ಸ್ ಯೂಸ್ ಮಾಡಿರ್ತಾರೆ ಆ ಬಿಡ್ಸ್ಗೆ ಮ್ಯಾಚ್ ಆಗುವಂಥ ಇಯರಿಂಗ್ಸು ಕೂಡ ಇರುತ್ತೆ ಸೊ ನೀವು ಆ ಥರ ಕಲೆಕ್ಷನ್ಸ್ ಆದರೂ ಮಾಡ್ಕೊಬೋದು ಅಥವಾ ಫುಲ್ ಗೋಲ್ಡಲ್ಲಾದರೂ ಮಾಡ್ಕೊಬೋದು ಅಥವಾ ನೋಡಿ ಪರ್ಲಲ್ಲೂ ಕೂಡ ನೀವು ಈ ಥರ ಮಾಡ್ಕೊಬೋದು ಸೊ ನಿಮ್ಮೆಲ್ರಿಗೂ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆ ಅಂದ್ಕೊಂಡಿದ್ದೀನಿ ನಿಮಗೆ ನೆಕ್ಸ್ಟ್ ಯಾವ್ಯಾವ ಥರ ಕಲೆಕ್ಷನ್ಸ್ ಬೇಕು ಅಂತ ಹೇಳಿದರೆ ಅಥವಾ ಕಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ನನ್ನ ವೀಡಿಯೋಸಲ್ಲಿ ಆ ಥರ ಕಲೆಕ್ಷನ್ಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ
ಮತ್ತು ತುಂಬ ಜನ ಅಂದರೆ ಕಲೆಕ್ಷನ್ ಚೆನ್ನಾಗಿದೆ ಅಂತ ಎಲ್ಲ ಕಮೆಂಟ್ ಮಾಡಿದರೆ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಮತ್ತು ಅಂದರೆ ಲೈಕ್ ತುಂಬ ಸರ್ಚ್ ಮಾಡಿ ಕಲೆಕ್ಷನ್ಸ್ ಅಂದರೆ ಮಿನಿಮಮ್ ಗ್ರಾಮ್ಸಲ್ಲಿ ಬೇಕು ಅಂತ ಹೇಳೋದ್ರಿಂದ ಈ ಥರ ನಾನು ತೋರಿಸ್ತಿದ್ದೀನಿ. ಹೋಪ್ ಈ ವಿಡಿಯೋ ನಿಮಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ.